ಸಮಾರಂಭ, ಆಮೇಲೆ ಶಿವರಾತ್ರಿ ಇದೆ, ಏನೇನು ಬರ್ತಾ ಇದೆ, ಹೋಮ ಸುಡ್ತಾ ಇದ್ದಾರೆ, ಎಲ್ಲ ಭಕ್ತ ಜನರಲ್ಲಿ ವಿಜ್ಞಾಪನೆಗಳು. ಇವತ್ತು ತಮಗೆಲ್ಲ ತಿಳಿದಿರುವಂತೆ ಮಹಾಶಿವರಾತ್ರಿ, ಆ ಶಿವರಾತ್ರಿ ನಿಮಿತ್ತ ಲೋಕ ಕಲ್ಯಾಣಾರ್ಥವಾಗಿ ಇಲ್ಲಿ ರುದ್ರ ಸ್ವಾಹಾಕಾರದ ಹವನ ನಡೀತಾ ಇದೆ. ನಮಗೆಲ್ಲ ಗೊತ್ತಿರುವಂತೆ ವೇದ ಶಿವಃ ಶಿವೋ ವೇದಃ, ವೇದಾಧ್ಯಾಯಿ ಸದಾಶಿವಃ, ತಸ್ಮಾತ್ ಸರ್ವ ಪ್ರಯತ್ನೇನ ವೇದಮೇವ ಸದಾ ಜಪೇತ್ ಅಂತ ಹೇಳ್ತಾರೆ. ವಿಶೇಷತಃ ನಾಲ್ಕು ವೇದಗಳು ನಮಗೆ ಗೊತ್ತು, ಅದರೊಳಗೆ ಯಜುರ್ವೇದಕ್ಕೆ ಬಹಳ ಮಹತ್ವ ಇದೆ. ಯಜುರ್ವೇದದಲ್ಲಿನೇ ಇನ್ನೂ ವಿಶೇಷ ಅಂತಂದ್ರೆ ಅಧ್ಯಾಯ, ಆ ರುದ್ರಾಧ್ಯಾಯನ ಸಂಪೂರ್ಣ ರುದ್ರನ್ನ ಒಳಗೊಂಡಂತೆ ಇವತ್ತು ರುದ್ರ ಸ್ವಾಹಾಕಾರ ಹವನ ಇಲ್ಲಿ ನಡೀತಾ ಇದೆ. 11 ಜನ ಋತುವಿಜರು ಈ ಒಂದು ರುದ್ರ ಸ್ವಾಹಾಕಾರದಲ್ಲಿ ಭಾಗವಹಿಸಿದ್ದಾರೆ. ಇದರ ಮುಖ್ಯ ಉದ್ದೇಶನೇ ಸರಿಯಾದ ಸಮಯದಲ್ಲಿ ವೃಷ್ಟಿಯಾಗಬೇಕು, ಬೆಳೆ ಮಳೆ ಇತ್ಯಾದಿ ಎಲ್ಲ ಸರಿಯಾಗಿ ಆಗಿ ಭಾರತ ಅಷ್ಟೇ ಏಕೆ ಇಡೀ ವಿಶ್ವಕ್ಕನೇ ಕಲ್ಯಾಣ ಆಗಬೇಕು, ಒಳ್ಳೆಯದಾಗಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಇವತ್ತು ಮಹಾಶಿವರಾತ್ರಿಯ ಒಂದು ಶುಭ ಸಂದರ್ಭದಲ್ಲಿ, ಒಂದು ಪವಿತ್ರ ಸಂದರ್ಭದಲ್ಲಿ ಈ ಒಂದು ಉದ್ಧವಲಿಂಗೇಶ್ವರ ಸನ್ನಿಧಾನದಲ್ಲಿ ಈ ಒಂದು ರುದ್ರಸ್ವಾಹಾಕಾರ ಕಾರ್ಯಕ್ರಮ ನಡೀತಾ ಇರೋದು ಬಹಳ ವಿಶೇಷ. ಶ್ರೀಯುತ ಪ್ರಭಾಕರ್ ದೀಕ್ಷಿತ್ ಅವರು ಈ ದೇವಸ್ಥಾನದ ಅರ್ಚಕರು, ಅವರ ಒಂದು ನೇತೃತ್ವದಲ್ಲಿ ಧಾರವಾಡ, ಬೆಳಗಾವಿ ಹಾಗೂ ಗೋಕಾಕದ ಋತ್ವಿಜರು ಇಲ್ಲಿ ಸಮಾಹಿತಗೊಂಡು ಈ ಒಂದು ರುದ್ರ ಸ್ವಾಹಾಕಾರ ಕಾರ್ಯಕ್ರಮ ನಡೀತದೆ. ಮುಖ್ಯ ಉದ್ದೇಶನೇ ನಾನು ಹೇಳಿದ ಹಾಗೆಯೇ ಇಡೀ ಲೋಕ ಕಲ್ಯಾಣ ಅನ್ನುವಂಥದ್ದನ್ನು ನಾವು ಸ್ಮರಣೆ ಮಾಡಿಕೊಂಡು ಈ ಒಂದು ಹವನ ಇವತ್ತು ಸಂಪನ್ನಗೊಳ್ತಾ ಇದೆ. ಇದರ ಒಂದು ಸಂಪೂರ್ಣ ಫಲ ಇಡೀ ಸಮಾಜಕ್ಕೆ ಲಭಿಸಲಿ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜಯ ಶ್ರೀರಾಮ್. ನನ್ನ ಹೆಸರು ನಾರಾಯಣ್, ಮಠಾಧಿಕಾರಿ ಗೋಕಾಕ್. ಹಾಗೂ ಜನತಾ ಕಲ್ಯಾಣಾರ್ಥವಾಗಿ ಮಾಡಿದಂತಹ ಒಂದು ಸೇವೆ ಮಾಡಿರುತ್ತೇವೆ. ಹಾಗೂ ಉದ್ದೋಲಿಂಗೇಶ್ವರ ಗುಡಿಯಲ್ಲಿ ಯಾವತ್ತೂ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದು ಅಮಾವಾಸ್ಯ ಸಹಿತವಾಗಿ ಸದಾ ಭಕ್ತಾದಿಗಳು ಬಂದು ಸರ್ವ ಸೇವೆ ಮಾಡುತ್ತಾರೆ. ಪ್ರತಿಯೊಬ್ಬರಿಗೂ ಅನುಷ್ಠಾನ ಬಲವು ಕೊಟ್ಟಿರುತ್ತೇನೆ. ಆದ್ದರಿಂದ ಇವತ್ತಿನ ದಿವಸ ಜನಕಲ್ಯಾಣಕ್ಕಾಗಿ, ದೇಶ ಕಲ್ಯಾಣಕ್ಕಾಗಿ ಈ ರುದ್ರ ಸ್ವಾಹಾಕಾರವನ್ನು ನೇಮಿಸಿಕೊಂಡಿರುತ್ತೇನೆ. ಪ್ರಭಾಕರ್ ದೀಕ್ಷಿತ್ ಗೋಕಾಕ್.